ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ದಿಕ್ಕುಗಳು, ದಿಕ್ಕುಗಳು ಎಷ್ಟು ವಿಧ, ಅವು ಯಾವ್ಯಾವು ಅಂತಕ್ಕಂತ ತಿಳಿಸ್ತಾ ಹೋಗ್ತಾನೆ. ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾಯಿತು, ಎಷ್ಟು ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾಲಕ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ತಿಳಿತಕೊಂಡ್ವಾ. ದಿಕ್ಕುಗಳಲ್ಲಿ ನಾವು ಎರಡು ವಿಧ ನೋಡ್ತೇವೆ. ಮೊದಲನೇದಾಗಿ ಯಾವುದು ಅಂದ್ರಿಗಿನ ಮುಖ್ಯ ದಿಕ್ಕುಗಳು ಅಂತೇಳಿ ಒಂದು, ಇನ್ನೊಂದು ಉಪ ದಿಕ್ಕುಗಳು ಅಂತೇಳಿ ಇನ್ನೊಂದು. ಮೊದಲು ಏನು ಮಾಡ್ತಾವಣ, ಮುಖ್ಯ ದಿಕ್ಕುಗಳು ಯಾವ್ಯಾವು ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಮುಖ್ಯ ದಿಕ್ಕುಗಳು ಅಂತಕ್ಕಂಥದ್ದು ಯಾವ್ಯಾವು ಒಂದೊಂದಾಗಿ ತಿಳಿತೋಣ್ವಾ. ಮೊದಲನೇದು ನೋಡಿ, ಮೊದಲನೇದು ಪೂರ್ವ, ಮೊದಲನೇದು ಪೂರ್ವ. ಓಕೆ, ಪೂರ್ವ. ಎರಡನೇದು ನೋಡಿ, ಎರಡನೇ ದಿಕ್ಕು ಪಶ್ಚಿಮ. ಯಾವ ರೀತಿಯಾಗಿ ನಾವು ಗುರುತಿಸ್ಬೇಕನ್ನೋದು ಕೂಡ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಪೂರ್ವ, ಪಶ್ಚಿಮ, ಉತ್ತರ, ಮೂರನೇ ದಿಕ್ಕು ಮುಖ್ಯ ದಿಕ್ಕು, ಉತ್ತರ, ಉತ್ತರ, ಆ ನಂತರ ನಾಲ್ಕನೇ ದಿಕ್ಕು ದಕ್ಷಿಣ. ಇವು ನಾಲ್ಕು ಮುಖ್ಯ ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇವು ನಾಲ್ಕು ಮುಖ್ಯ ದಿಕ್ಕುಗಳು ಅಂತಕ್ಕಂಥದ್ದು. ಓಕೆ, ಆ ನಂತರ ನೋಡಿ ಉಪ ದಿಕ್ಕುಗಳು, ಹೇಳಿದ್ನಲ್ಲ ಉಪ ದಿಕ್ಕುಗಳು ಅಂತಕ್ಕಂಥದ್ದು. ನೋಡೋಣ ಉಪ ದಿಕ್ಕುಗಳು ಯಾವ್ಯಾವು ಅಂತಕ್ಕಂಥ ನೋಡ್ತಗೊಂಡ್ವಾ. ಓಕೆ, ಉಪ ದಿಕ್ಕು ಗಳು ಉಪ ದಿಕ್ಕುಗಳು. ಓಕೆ, ಇಲ್ಲಿ ನೋಡಿ ಉಪ ದಿಕ್ಕುಗಳು ಯಾವ ಒಂದೊಂದು ನೋಡ್ತೋಣ. ಈಶಾನ್ಯ, 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 ವಾಯುವ್ಯ. ಎರಡನೇ ಉಪ ದಿಕ್ಕು ನೋಡಿ, ವಾಯುವ್ಯ, ವಾಯುವ್ಯ, ವಾಯುವ್ಯ. ಮೂರನೇ ಉಪ ದಿಕ್ಕು ನೋಡಿ, ನೈಋತ್ಯ, ನೈಋತ್ಯ. ಹಿಂಗೂ ಬರೀತಾರೆ ನೈಋತ್ಯ ಅಂತಕ್ಕಂಥದ್ದು, ರಾರಾರಿರುನು ಬಳಸ್ತಾರೆ. ಓಕೆನಾ? ನೈಋತ್ಯ. ಆಗ್ನೇಯ. ಓಕೆನಾ? ಇವು ನಾಲ್ಕು ಉಪದಿಕ್ಕುಗಳು. ಹಾಗಾದರೆ ಇಲ್ಲಿ ಮಕ್ಕಳಿಗೆ ನೀವು ಕಲಸ ಕಲಿಕೆ ಏನು ಮಾಡ್ತೀರಾ? ಪೂರ್ವ ಅಂತಕ್ಕಂಥದ್ದು, ಇದು ಸೂರ್ಯ ಉದಯ ಆಗ್ತಕ್ಕಂಥ ದಿಕ್ಕು. ಮೊದಲು ನೀನು ಆ ಕಡೆ ನಿಂತ್ಕೋ ಅಂತಕ್ಕಂಥದ್ದು ತಿಳಿಸಿ ಮಕ್ಕಳಿಗೆ. ಓಕೆನಾ? ಮೊದಲು ಆ ಕಡೆ ನಿಂತ್ಕೊಂಡು ಅದಾದ ನಂತರ ನಿನ್ನ ಬೆನ್ನೆಯಿಂದ ಇರ್ತಕ್ಕಂಥ ದಿಕ್ಕು ಯಾವುದು ಅಂತ ಕೇಳಿ. ಪೂರ್ವ, ನಿನ್ನ ಬೆನ್ನೆಯಿಂದ ಇರ್ತಕ್ಕಂಥ ದಿಕ್ಕು ಪಶ್ಚಿಮ ಅಂತಕ್ಕಂಥ ಹೇಳ್ಕೊಡಿ, ಇಲ್ಲ ಅಂತಂದ್ರೆ ಈಗ. ಓಕೆನಾ? ಅದೇ ರೀತಿಯಾಗಿ ನಿನ್ನ ಎಡಗೈ, ಎಡಗೈ ಯಾವ ದಿಕ್ಕಿಗೆ ಐತೆ ಅಂತ ಕೇಳಿದಾಗ ಅದು ಉತ್ತರ ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ. ಗೊತ್ತಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನೀನು ತಿಳಿಸ್ತಾ ಹೋಗಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕನ್ಫ್ಯೂಸ್ ಆಗ್ತಾರೆ ನೋಡು. ಸೂರ್ಯ ಉದಯಿಸ್ತಕ್ಕಂಥ ಪೂರ್ವದ್ದು, ಬೆನ್ನೆಯಿಂದ ಇರ್ತಕ್ಕಂಥದ್ದು ಪಶ್ಚಿಮ, ಎಡಗಡೆ ಇರ್ತಕ್ಕಂಥದ್ದು ಉತ್ತರ, ಬಲಗಡೆಗೆ ಇರ್ತಕ್ಕಂಥದ್ದು ದಕ್ಷಿಣ. ಇವು ಮುಖ್ಯ ದಿಕ್ಕುಗಳು ನಾಲ್ಕು ಅಂತಕ್ಕಂಥ ತಿಳಿಸಿ. ಆ ನಂತರ ಉಪ ದಿಕ್ಕುಗಳು ಯಾವ್ಯಾವು ನೋಡಿದಾಗ ಇಲ್ಲಿ ಈಶಾನ್ಯ ಅಂತಕ್ಕಂಥದ್ದು, ಅದು ಪೂರ್ವ ಮತ್ತು ಉತ್ತರ ಮಧ್ಯದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದಾಗ ಈಶಾನ್ಯ ಅಂತಕ್ಕಂಥದ್ದು, ಆ ಮೂಲೆ ಇದೆಯಲ್ಲ, ಇದು ಉಪ ದಿಕ್ಕು ಈಶಾನ್ಯ ಅಂತಕ್ಕಂಥದ್ದು. ಅದಾದ ನಂತರ ಉತ್ತರ ಮತ್ತು ಪಶ್ಚಿಮ, ಉತ್ತರ ಮತ್ತು ಪಶ್ಚಿಮ ನಡುಕಿರ್ತಕ್ಕಂಥ ಮೂಲೆ ಇದೆಯಲ್ಲ, ಆ ಮೂಲೆಗೆ ನಾವು ವಾಯುವ್ಯ ಅಂತ ಕರಿತೇವೆ. ಓಕೆ, ಅದಾದ ನಂತರ ನೋಡಿ ಇಲ್ಲಿ ಪಶ್ಚಿಮ ಮತ್ತು ದಕ್ಷಿಣ, ಪಶ್ಚಿಮ ದಕ್ಷಿಣ ನಡುವಿರ್ತಕ್ಕಂಥದ್ದು ನೈಋತ್ಯ ಅಂತಕ್ಕಂಥದ್ದು, ನೈಋತ್ಯ, ನೈಋತ್ಯ. ಓಕೆ, ಆ ನಂತರ ಮತ್ತೆ ನೋಡಿ ದಕ್ಷಿಣ ಮತ್ತು ಪೂರ್ವ ಮಧ್ಯದಲ್ಲಿ ಮೂಲೆಗೆ ಇರ್ತಕ್ಕಂಥದ್ದು ಯಾವುದಂದ್ರೆ ಆಗ್ನೇಯ ಅಂತಕ್ಕಂಥದ್ದು, ಆಗ್ನೇಯ. ಓಕೆನಾ? ಉಪ ದಿಕ್ಕುಗಳು ಹೆಂಗೆ ನೆನಪಿಡಬೇಕು ಅಂದಾಗ ಆ ನೈ ವಾ ಇ, ಇದನ್ನು ಶಾರ್ಟ್ಕಟ್ ಆಗಿ ಆನೇ ವಾಯಿ ಅಂತ ಕರಿತೀವಿ. ಆನೇ ವಾಯಿ ಅಂದ್ರೆ ಇನ್ನ ಆ ಅಂದರೆ ಆಗ್ನೇಯ, ನೇ ಅಂದರೆ ನೈಋತ್ಯ, ವಾ ಅಂದರೆ ವಾಯುವ್ಯ, ಇ ಅಂದರೆ ಈಶಾನ್ಯ. ಆನೇ ವಾಯಿ ಅಂತಕ್ಕಂಥದ್ದು ನೆನಪಿಡ್ತಾ ಹೋಗಿ. ಓಕೆನಾ? ಈಸಿಯಾಗಿ ನಾವು ಗುರುತಿಸಲಿಕ್ಕೆ ಸಾಧ್ಯ. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮ ತುಂಬಿಸುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.